ಇದು ನಾನು ದೀಪಾವಳಿ ಹಬ್ಬದ ಹಿಂದಿನ ದಿನ ಅಂದರೆ ಈಗ ಏನು ನೀರು ತುಂಬುವ ಹಬ್ಬ ಇದೆ ನೋಡಿ ಆವತ್ತು ಬೆಳಿಗ್ಗೆ ನಾನು ಮಾಡಿರುವಂಥದ್ದು ಇದು ತಿಂಡಿ ಖಾರ ಕಡ್ಡಿ ಇದ್ದೇನೆ ಪಾಪು ಕೂಡ ಇದ್ದಾಳೆ ಅಲ್ಲೇ ಮೇಲೆ ಅವಳನ್ನು ನಿಂತ್ಕೊಳ್ಸಿಬಿಟ್ಟು ಅಲ್ಲೇ ಕೂತ್ಕೊಳ್ಸಿ ಮಾಡಿ ಮಾಡ್ತಾ ಇದ್ದೆ ನಾನು ಇದು ಖಾರ ಕಡ್ಡಿ ಮಾಡಿದ್ದೀನಿ ಜಾಸ್ತಿ ಏನು ಮಾಡೋದಕ್ಕೆ ಹೋಗಿಲ್ಲ ಅಂದರೆ ಟೈಮ್ ಇರಲಿಲ್ಲ ಮತ್ತು ಇದು ರವೆ ಉಂಡೆ ಮಾಡ್ತಾ ಇದ್ದಾನೆ ಆವಾಗ ಅವಳನ್ನು ಮಲಗಿಸಿದ್ದೆ ಇಲ್ಲಾಂದರೆ ನನ್ನ ಹತ್ರ ಬಂದು ನಾನು ಉಂಡೆ ಮಾಡ್ತೇನೆ ಅವಳು ಇದು ಮಾಡ್ತಾಳೆ ಅಂತೇಳಿಬಿಟ್ಟು ಅವಳನ್ನು ಮಲಗಿಸಿಬಿಟ್ಟು ನಾನು ಇದ್ದೇನೆ ಅಂದರೆ ಹಸ್ಬೆಂಡಿಗೂ ಕೂಡ ರಜೆ ಇರಲಿಲ್ಲ ಅಂದರೆ ಅಂದರೆ ಇವಾಗೊಂದು ಹಬ್ಬ ಅಂತಂದಾಗ ಹಿಂದಿನ ದಿನ ರಜೆ ಇದ್ದಾಗ ಮಾಡ್ಬೋದು ಸೊ ಆವತ್ತು ರಜೆ ಇರಲ್ಲ ಹಬ್ಬ ನರಕ ಚತುರ್ದಶಿ ಅಂದು ಹಬ್ಬ ಇರೋದ್ರಿಂದ ಸೊ ಹಾಗಾಗಿ ನಮಗೆ ಜಾಸ್ತಿ ಏನು ಸಿಹಿ ತಿಂಡಿಗಳನ್ನು ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಇದು ಎರಡು ನಾನು ಮಾಡಿದ್ದೆ ಇನ್ನು ನೆಕ್ಸ್ಟ್ ಬಂದು ಏನು ಅಂದರೆ ನರಕ ಚತುರ್ದಶಿ ನೋಡಿ ಆವತ್ತು ಮಳೆನೂ ಇತ್ತು ನೋಡಿ ನೀರು ತುಂಬುವ ಹಬ್ಬ ಇದೆ ನೋಡಿ ಆವತ್ತೀಗ ಸಂಜೆ ಮಳೆ ಬರ್ತಾ ಇರುವಂಥದ್ದು ಮಳೆನೂ ಸ್ವಲ್ಪ ಬಂತು ಹಾಗೆಯೇ ಈ ಸಲ ನರಕ ಚತುರ್ದಶಿ ಅವತ್ತೇ ಅಮಾವಾಸ್ಯೆ ಲಕ್ಷ್ಮಿ ಪೂಜೆ ಇರೋದ್ರಿಂದ ತುಂಬಾ ಲೇಟ್ ಆಯಿತು ನಮ್ಮದು ಅಂದರೆ ವೀಡಿಯೋಸ್ ಕೂಡ ನಾನು ಸ್ವಲ್ಪ ಸ್ವಲ್ಪ ಮಾಡಿಕೊಂಡಿದ್ದೆ ಅಷ್ಟೇ ಇದು ನೀರು ತುಂಬುವ ಹಬ್ಬ ಇದೆ ಅಲ್ವಾ ಆವತ್ತಿನ ದಿನ ನಾನು ಗ್ಯಾಸ್ ಮೇಲೆಯೇ ರಂಗೋಲಿಯನ್ನು ಹಾಕ್ತಾ ಇದ್ದೇನೆ ಹೆಚ್ಚಾಗಿ ಏನು ಅಂತ ಅಂದರೆ ಇವಾಗಿನ ಕಾಲದಲ್ಲಿ ಹಳ್ಳಿಗಳಲ್ಲೂ ಕೂಡ ಏನು ನೀರು ತುಂಬುವ ಹಬ್ಬ ಏನು ಮಾಡಲ್ಲ ಯಾಕಂದರೆ ಎಲ್ಲ ಮನೆಗಳಲ್ಲೂ ಗೀಝರ್ ಇವಾಗ ಇವಾಗ ಯಾರೂ ಒಲೆ ಹಚ್ಚಿ ಸ್ನಾನ ಮಾಡೋರಿಲ್ಲ ಹಾಗಾಗಿ ನಾನು ಶಾಸ್ತ್ರ ಮಾಡ್ತಾಯಿದ್ದೀನಿ ಅಷ್ಟೇ ಏನು ಅಂತಂದರೆ ಇದು ನಾವು ಹೆಚ್ಚಾಗಿ ನಾವು ಊರಿಗೆ ಹೋಗ್ತಾ ಇದ್ವಿ ದೀಪಾವಳಿ ಹಬ್ಬಕ್ಕೆ ಇಲ್ಲಿ ನಾನು ದೀಪಾವಳಿ ಹಬ್ಬ ಆಚರಿಸಿಲ್ಲ ಒಂದು ಸಲನೇನ ಆಚರಿಸಿದ್ದೀನಿ ಅಷ್ಟೇ ಮೊದಲಿರುವ ಬಾಡಿಗೆ ಮನೇಲಿರಬೇಕಾದ್ರೆ ಆವಾಗ ಆಚರಿಸಿದ್ದೆ ಅಷ್ಟೇ ಮತ್ತೆಲ್ಲ ಊರಿಗೆ ಹೋಗ್ತಾ ಇದ್ವಿ ಊರಲ್ಲಿ ಇವಾಗಲೂ ಈಗ ರೇಟ್ ಎಷ್ಟಿದೆ ಗೊತ್ತಾ ಬಸ್ಸಿಗೆ ಎರಡು ಸಾವಿರ ರೂಪಾಯಿ ಒಬ್ರಿಗೆ ಟಿಕೆಟು ಹಬ್ಬಕ್ಕೆ ಜಾಸ್ತಿ ಇರುತ್ತೆ ಹಾಗೇನೇ ಇದರಲ್ಲಿ ನೀರು ತುಂಬಿಸಿ ಇಟ್ಟಿದ್ದೇನೆ ನಾನು ನಮ್ಮ ಹತ್ರ ಇರೋದಿದೆ ಸೊ ನಮ್ಮ ಹತ್ರ ಏನಿದೆ ಅದನ್ನೇ ನಾವು ಇದು ಮಾಡಬೇಕು ಅರಿಶಿಣ ಮತ್ತು ಕುಂಕುಮನ ಇದ್ದೇನೆ ಹೆಚ್ಚಾಗಿ ತಾಮ್ರದ ಚೊಂಬು ಅಥವಾ ಹಿತ್ತಾಳೆ ಇರುತ್ತೆ ಅದರಲ್ಲಿ ನೀರನ್ನು ತುಂಬಿಸಿ ಇಡ್ತಾರೆ ನಮ್ಮ ಹತ್ರ ಅದಿಲ್ಲ ಅಷ್ಟು ದೊಡ್ಡದು ಅದಕ್ಕೋಸ್ಕರ ನಾನು ಅಲುಮಿನಿಯಮ್ ಇದರಲ್ಲೇ ಇದ್ದೇನೆ ಸೊ ಏನು ಅಂತ ಅಂದರೆ ನಮ್ಮ ಹತ್ರ ಏನಿದೆ ಅಷ್ಟರಲ್ಲೇ ನಾವು ಮಾಡಬೇಕು ಅವರು ಆ ಇದರಲ್ಲಿ ಮಾಡ್ತಾರೆ ನಾವು ಅದರಲ್ಲೇ ಮಾಡೋಣ ಅಂತೇಳಿರಬಾರ್ದು ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟರ ಇದರಲ್ಲೇ ನಾವು ಮಾಡಬೇಕು ತಾಮ್ರದ ಚೊಂಬಿನಲ್ಲೇ ಇಡಬೇಕು ಅಂತ ಏನು ರೂಲ್ಸ್ ಇಲ್ಲ ಓಕೆನಾ ಯಾವ ಪಾತ್ರೆಯಲ್ಲಿಟ್ಟರೂ ಆಗುತ್ತೆ ಸೊ ಹಾಗಾಗಿ ಇದೊಂದು ಶಾಸ್ತ್ರ ಅಷ್ಟೇ ಮಾಡ್ತಾ ಇದ್ದೇನೆ ಮತ್ತು ಇದಕ್ಕೆ ಹೂವಿನ ಒಂದು ಮಾಲೆ ಕಟ್ಟಿದ್ದೆ ಅದನ್ನು ಹಾಕ್ತಾ ಇದ್ದೇನೆ ಇಲ್ಲಾಂದರೆ ಈ ಸೌತೆಕಾಯಿ ಕುಂಬಳಕಾಯಿ ಇದೆಲ್ಲ ಇದು ಬರುತ್ತೆ ನೋಡಿ ಬೀಳು ಅಂತ ಹೇಳ್ತೀವಲ್ವ ಅದನ್ನೆಲ್ಲ ಕಟ್ತಾರೆ ಅದೆಲ್ಲ ಇಲ್ಲಿಲ್ಲ ಹಾಗಾಗಿ ನಾನು ಇಲ್ಲಿ ಏನಿದೆ ಅದರಲ್ಲೇ ನಾನು ಶಾಸ್ತ್ರವನ್ನು ಮಾಡ್ತಾ ಇದ್ದೇನೆ ಯಾಕಂದರೆ ಮಗುವಿಗೂ ಕೂಡ ಅವಳಿಗೂ ಕೂಡ ಈಗ ಎಷ್ಟು ದೊಡ್ಡವಳು ಆದಮೇಲೆ ಅವಳಿಗೆ ಇದು ಎರಡನೇ ಹಬ್ಬ ಅವಳು ಫಸ್ಟ್ ಇರಬೇಕಾದ್ರೆ ಚಿಕ್ಕ ಇದ್ಲ ಅವಳು ಅಷ್ಟೇ ಇವಾಗ ನಾನು ಕಾಯಿನ್ಸ್ ಆ್ಯಕ್ಚುಲಿ ಇದಕ್ಕೆ ಹತ್ತು ರೂಪಾಯಿಯ ಕಾಯಿನನ್ನು ಹಾಕಬೇಕು ಸಾರಿ ಹತ್ತು ಪೈಸೆ ಆಯಿತಾ ಇಲ್ಲಿ ನಾನು ಎರಡು ರೂಪಾಯಿಯ ಕಾಯಿನನ್ನು ಇದ್ದೇನೆ ಹಾಗೆಯೇ ಕಬ್ಣ ಕೂಡ ಹಾಕ್ತಾರೆ ಅದು ಶಾಸ್ತ್ರ ಸಂಪ್ರದಾಯಗಳು ಅಂತ ಇದೆ ಯಾರು ಕೊನೆಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೋ ಅದು ಸಿಗುತ್ತೆ ಅಂತೇಳಿ ಅದಕ್ಕೂ ಏನೋ ಒಂದು ಇದಿದೆ ಸೊ ಅದಕ್ಕೋಸ್ಕರ ಅದನ್ನು ಆ ಥರ ಕಾಯಿನ್ಸನ್ನೆಲ್ಲ ಹಾಕ್ತಾರೆ ಇವಾಗ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೇನೆ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಿಸಿ ಮಾಡಿ ಪಾಪುಗೆ ಸ್ನಾನ ಮಾಡ್ಸೋಕ್ಕೆ ಅಷ್ಟೇ ಶಾಸ್ತ್ರಕ್ಕೆ ನಾನು ಮಾಡ್ತಾ ಇರುವಂಥದ್ದು ಅವಳಿಗೋಸ್ಕರ ಹಾಗಾಗಿ ಇನ್ನು ನಮಗಂದರೆ ಇದರಲ್ಲಿ ಎಷ್ಟು ಬೇಕಲ್ವ ನೀರು ಎಣ್ಣೆ ಹಚ್ಚಿ ಸ್ನಾನ ಮಾಡೋದಂದರೆ ನೀವು ಕೇಳಿ ಎಷ್ಟು ಬೇಕಾಗುತ್ತೆ ನೀರಲ್ವಾ ಎಣ್ಣೆ ಹಚ್ಚಿದ ಮೇಲೆ ನಾಲ್ಕೈದು ಸಲ ಸೋಪ್ ಹಾಕಲೇಬೇಕು ಅಷ್ಟು ಏನು ಅಂತ ಅಂದರೆ ಎಣ್ಣೆದಿದ್ದಿರುತ್ತೆ ಸೊ ಹಾಗಾಗಿ ಅವಳಿಗೋಸ್ಕರ ಇದರಲ್ಲಿ ನಾವು ಮಾಡ್ತಾ ಇರುವಂಥದ್ದು ಈ ಸಲ ಏನಾಗಿದೆ ಅಂದರೆ ನರಕ ಚತುರ್ದಶಿ ಅವತ್ತೇ ದೀಪಾವಳಿ ಅಮಾವಾಸ್ಯ ಇರೋದ್ರಿಂದ ನಾನು ಅವತ್ತೇ ಲಕ್ಷ್ಮೀ ಪೂಜೆ ಮತ್ತು ಮೆಷಿನ್ಗಳಿಗೆ ಪೂಜೆ ಕೂಡ ಇದ್ದೇನೆ ಇದೀಗ ನೆಕ್ಸ್ಟ್ ಡೇ ಅಂದರೆ ನರಕ ಚತುರ್ದಶಿ ಎಂದು ಬೆಳಿಗ್ಗೆ ಗುರುವಾರ ಬೆಳಿಗ್ಗೆ ಇದು ಇದು ಏನು ಶಾಸ್ತ್ರ ಅಂದರೆ ಎಣ್ಣೆ ಹಚ್ಚೋದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತ ಅಂದರೆ ಕುಂಕುಮನ ಹಣೆಗೆ ಇಟ್ಟು ಒಂದು ಶಾಸ್ತ್ರವನ್ನು ಮಾಡಬೇಕು ಏನು ಅಂತಂದರೆ ಇದು ನಮ್ಮ ಏನು ಹಳ್ಳಿಗಳಲ್ಲೆಲ್ಲ ಈ ಥರ ಮಾಡ್ತಾರೆ ಈ ಗರಿಕೆ ಬರುತ್ತೆ ನೋಡಿ ಗರಿಕೆಯಲ್ಲಿ ಫಸ್ಟು ನೋಡಿ ನಾನೀಗ ಇದ್ದೆ ನೋಡಿ ಆ ಥರ ಒಂದು ಶಾಸ್ತ್ರವನ್ನು ಮಾಡಬೇಕು ಆಮೇಲೆ ಎಣ್ಣೆಯನ್ನು ಹಚ್ಚುವಂಥದ್ದು ಇದು ಆ್ಯಕ್ಚುಲಿ ಮನೆಯಲ್ಲಿ ಹಿರಿಯರು ಯಾರಿದ್ದಾರೆ ಅವರು ಮಾಡಬೇಕು ಬಟ್ ಇಲ್ಲಿ ಹಿರಿಯರು ಯಾರು ಿಲ್ಲ ಹಾಗಾಗಿ ನಾನೇ ಮಾಡ್ತಾ ಇದ್ದೇನೆ ಶಾಸ್ತ್ರವನ್ನು ಸೊ ಈ ಥರ ಮಾಡಿ ಮತ್ತೆ ಎಣ್ಣೆಯನ್ನು ಹಚ್ಚುವಂಥದ್ದು ಇದು ನನಗೆ ಗೊತ್ತಿತ್ತು ಮೊದಲೇ ಅಂದರೆ ನಮ್ಮ ಮನೆಗಳಲ್ಲೆಲ್ಲ ಈ ಥರನೇ ಮಾಡ್ತಾ ಈ ಥರನ ಎಣ್ಣೆ ಹಚ್ಚ ಅವಳಿಗೆ ಏನಂದರೆ ಆಗ್ತಾ ಇದೆ ಅದಕ್ಕೋಸ್ಕರ ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ಅಂದರೆ ಬೇಡ ಅಂತೇಳಿ ಅವಳು ಕೂತ್ಕೊಳ್ಳೋಲ್ಲ ಅಂತ ಹೇಳಿದ್ರು ಅವಳಲ್ಲಿ ನಾನು ಟ್ರೈಪಾಡ್ ವಿಡಿಯೋ ಮಾಡಿದ್ದೀನಲ್ವ ಅದನ್ನು ನೋಡ್ತಾ ಇದ್ಲು ಮತ್ತು ಅವಳಿಗೆ ಮಣಿ ಕೊಟ್ಟು ಬಿಟ್ಟು ಈಗ ನಾನು ಕೂತ್ಕೊಳ್ಸಿದ್ದೇನೆ ಮತ್ತು ಕೊನೆಯಲ್ಲಿ ಆರತಿ ಮಾಡಿ ಎಣ್ಣೆಯನ್ನು ಹಚ್ಚೋದು ಮನೆಯ ಒಳಗಡೆ ಎಣ್ಣೆ ಹಚ್ಚಿಲ್ಲ ಯಾಕಂದರೆ ಅವಳು ಆಚಿಚೆ ಓಡಾಡ್ತಾ ಇರ್ತಾಳೆ ಅಲ್ಲ ಎಲ್ಲಾದರೂ ಜಾರಿ ಬಿದ್ದಿದ್ರೆ ಅಂತೇಳಿ ಸ್ಲ್ಯಾಪ್ ಮೇಲೆ ಹೋಗಿ ಎಣ್ಣೆ ಹಚ್ಚಿರೋದು ಮತ್ತೆ ಇಲ್ಲಿ ಕೆಳಗಡೆ ಬಂದು ಸ್ನಾನ ಮಾಡಿಸಿರೋದು ಅವಳನ್ನು ಇವಾಗ ಇವಾಗ ನೋಡಿ ಸ್ಲ್ಯಾಬ್ ಮೇಲ್ಗಡೆ ಬಂದಿದ್ದೀವಿ ನೋಡಿ ಹಿಂದಿನ ದಿನ ರಾತ್ರಿ ನೋಡಿ ಮಳೆ ಬಂದಿತ್ತು ಸಂಜೆ ಎಲ್ಲ ನೀರು ನಿಂತುಬಿಟ್ಟಿದೆ ರಾತ್ರಿಯೂ ಮಳೆ ಬಂದಿತ್ತು ಸೊ ಹಾಗಾಗಿ ಗುರುವಾರ ಈಗ ಮಾರ್ನಿಂಗ್ ನೋಡಿ ಆವತ್ತೇ ಎಣ್ಣೆ ಸ್ನಾನ ಸಂಜೆ ದೀಪಾವಳಿ ಲಕ್ಷ್ಮೀ ಪೂಜೆ ಮತ್ತು ಮೆಷಿನ್ಗಳಿಗೆಲ್ಲ ಪೂಜೆ ಮಾಡಿದ್ದೆ ನಾನು ನೆಕ್ಸ್ಟು ಶುಕ್ರವಾರ ಇತ್ತು ಅಮಾವಾಸ್ಯೆ ಅದು ಒಂಬತ್ತುವರೆಯಿಂದ ಒಂಬತ್ತು ಐವತ್ತೇನಿದ್ದು ಅಷ್ಟು ಟೈಮಲ್ಲಿ ಮಾಡೋದಕ್ಕಾಗಲ್ಲ ಮತ್ತು ಪ್ರಶಾ ಏನು ಅಂತ ಅಂದರೆ ಒಳ್ಳೆಯ ದಿನ ಅಂತ ಇದ್ದಿದ್ದೆ ಗುರುವಾರ ಸಂಜೆ ಆರು ಐವತ್ತರ ನಂತರನೇ ಇದ್ದಿದ್ದು ಒಳ್ಳೆಯ ದಿನ ಅಂತ ಅಂದರೆ ಗುರುವಾರ ಮಧ್ಯಾಹ್ನನೇ ಅಮಾವಾಸ್ಯೆ ಸ್ಟಾರ್ಟು ಮೂರುವರೆಗೇನ ಸೊ ಹಾಗಾಗಿ ಗುರುವಾರನೇ ಈ ಸಲದ್ದು ಗುರುವಾರನೇ ಬಂದಿರೋದ್ರಿಂದ ನಾವು ಗುರುವಾರನೇ ಮಾಡಿದ್ವಿ ಒಳ್ಳೆಯ ದಿನ ಮತ್ತು ಒಳ್ಳೆ ಮುಹೂರ್ತ ಕೂಡ ಇದೆ ಅಂತ ಅಂತೇಳ್ಬಿಟ್ಟು ಆವತ್ತೇ ಮಾಡಿದರೆ ಪರವಾಗಿಲ್ಲ ಅಂತ ಸೊ ಇವಾಗ ಇಬ್ಬರು ಸೇರಿಬಿಟ್ಟು ಅವಳಿಗೆ ಎಣ್ಣೆಯನ್ನು ಹಚ್ತಾ ಇದ್ದೀವಿ ನೋಡಿ ಅವಳಿಗೆ ಖುಷಿ ಆಗ್ತಾಯಿತ್ತು ನೋಡಿ ಮೇಲ್ಗಡೆಯೇ ಹಾಕ್ತಾ ಇದ್ವಿ ಎಣ್ಣೆಯನ್ನೆಲ್ಲ ಕೈಯಲ್ಲಿ ಏನಿದೆ ಅಂದರೆ ಸಾಂಬ್ರಾಣಿಯಲ್ಲಿದೆ ನೋಡಿ ಅವಳು ಕೂಡ ಏನು ಏನು ಕುಡಿದಿಲ್ಲ ಆಯಿತಾ ಹಾಲು ಏನು ಕುಡಿದಿಲ್ಲ ಎದ್ದು ಸೀದಾ ಅವಳಿಗೆ ಶಾಸ್ತ್ರ ಮಾಡಿ ಕರ್ಕೊಂಡು ಬಂದಿರೋದು ಮೇಲೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಣ್ಣೆ ಸ್ನಾನ ಇದ್ದರೆ ಬೆಳಿಗ್ಗೆ ಏನು ತಿನ್ನೋದೇ ಹಾಗೇನೇ ಎಣ್ಣೆ ಸ್ನಾನ ಮಾಡಿಸ್ಕೊಂಡು ಮತ್ತೆ ನಾವು ತಿಂಡಿಯನ್ನೆಲ್ಲ ಮಾಡ್ಕೊಂಡು ತಿನ್ನೋದು ಆಮೇಲೆ ನಮ್ಮ ಊರುಗಳಲ್ಲಿ ಏನು ಅಂತ ಅಂದರೆ ದೋಸೆ ಉದ್ದಿನ ದೋಸೆ ಫೇಮಸ್ಸು ದೀಪಾವಳಿ ಹಬ್ಬ ಬಂತು ಅಂತಂದರೆ ತ್ರೀ ಫೋರ್ ಡೇಸ್ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅದೇ ಇರುತ್ತೆ ಅದನ್ನೇ ತಿನ್ನಬೇಕು ದೋಸೆ ದೋಸೆಗಳ ಹಬ್ಬ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ದೋಸೆನೇ ಉದ್ದಿನ ದೋಸೆ ಹಾಕಿ ನೋಡಿ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಗೆ ಅವಳನ್ನ ಅವಳದ್ದು ನಂದು ಎಲ್ಲ ಸ್ನಾನ ಆಗಿದೆ ನಾನು ಮತ್ತೆ ಮನೆ ಒಳಗಡೆ ಬಂದು ಎಣ್ಣೆಲ್ಲ ಹಚ್ಕೊಂಡು ಸ್ನಾನ ಮಾಡಿದೆ ಇವಾಗ ಅವಳು ಚಿಪ್ಸ್ ತಿಂತಾ ಇದ್ದಾಳೆ ಹತ್ತು ಗಂಟೆ ಅಂದರೆ ಇದು ಹತ್ತು ನಿಮಿಷ ಏನು ಮುಂದೆ ಇಟ್ಬಿಟ್ಟಿದ್ದಾರೆ ಹಸ್ಬೆಂಡು ಹಾಗಾಗಿ ಇವಾಗ ಆಲೂಗಡ್ಡೆ ಬಾಜಿ ಮಾಡ್ತಾ ಇದ್ದೆ ನೋಡಿ ಸಿಪ್ಪೆ ತೆಗಿತಾ ಇದ್ದಾಳೆ ಅಂತೂ ಹತ್ತುವರೆಯ ಒಳಗಡೆ ನಮ್ಮದು ಟಿಫನ್ ಒಂದು ಆಯಿತು ಮಾರ್ನಿಂಗ್ ಏನಕ್ಕೆ ಲೇಟಾಗಿ ಎಬ್ಬಿಸಿದೆ ಅಂದರೆ ಮಾರ್ನಿಂಗ್ ಫುಲ್ಲು ಕೋಲ್ಡ್ ಇತ್ತು ಅದಕ್ಕೋಸ್ಕರ ಲೇಟಾಗಿ ಎಬ್ಸಿಬಿಟ್ಟು ಏನು ಅಂತ ಅಂದರೆ ಸ್ನಾನ ಮಾಡಿಸಿರೋದು ಇವಾಗ ನೋಡಿ ದೋಸೆ ರೆಡಿ ಇದೆ ಮತ್ತು ಆಲೂಗಡ್ಡೆ ಬಾಜಿ ಕೂಡ ರೆಡಿ ಇದೆ ಅವಳು ನೋಡಿ ತಿನ್ನೋದಕ್ಕೆ ಬರ್ತಾಯಿಲ್ಲ ಅವಳಿಗೆ ಹಾಲು ಕೊಡಿಸಿದ್ದೀವಿ ಒಂದು ಲೋಟ ಹಾಲ್ ಕೊಡ್ತಿದ್ದಾಳೆ ಹೊಟ್ಟೆ ಅವಳಿಗೆ ಅದಕ್ಕೆ ದೋಸೆ ತಿನ್ನು ಬಾ ಅಂತಂದರೆ ಬರ್ತಿರ್ಲಿಲ್ಲ ಆಮೇಲೆ ನನ್ನೊಟ್ಟಿಗೆ ತಿಂದಳು ದೋಸೆ ಓಕೆನಾ ಒಂದು ಅರ್ಧ ದೋಸೆ ಎಲ್ಲ ತಿಂತಾರೆ ನಾನು ಈ ಥರ ತೆಳುವಾಗಿ ದೋಸೆ ಹೋಯ್ತೀನಿ ದಪ್ಪ ಆದರೆ ಅದು ಚೆನ್ನಾಗಿರೋಲ್ಲ ತಿನ್ನೋದಕ್ಕೆ ನಿಮ್ಗೆ ಗೊತ್ತಿದೆ ಅಲ್ವಾ ಕಾವಲಿ ತಗೊಂಡಿದೆ ನೋಡಿ ಇದರಲ್ಲಿ ಎಷ್ಟು ತೆಳುವಾಗಿ ದೋಸೆ ಮಾಡಿದರೂ ಚೆನ್ನಾಗಿ ಹೇಳುತ್ತೆ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಹೇಳುತ್ತೆ ಮಸಾಲೆ ದೋಸೆ ಥರ ಆಗುತ್ತೆ ತುಪ್ಪನೇ ಹಾಕಿ ನಾನು ದೋಸೆ ಮಾಡ್ತಾಯಿದ್ದೇನೆ ಇದಕ್ಕೆ ಈ ಕಾವಲಿಗೇನು ಗೊತ್ತಾ ನೀವು ಕೆಳಗಡೆ ತುಪ್ಪ ಹಾಕಿದ್ರು ಚೆನ್ನಾಗಿ ಹೇಳುತ್ತೆದು ದೋಸೆ ಏನು ತೊಂದರೆ ಇಲ್ಲ ಹಾಗಾಗಿ ನಾನು ತುಪ್ಪದಲ್ಲೇ ಮಾಡ್ತಾ ಇರೋದು ದೋಸೆ ಇದು ತುಪ್ಪದಲ್ಲಿ ಬಿಸಿ ಬಿಸಿ ಚೆನ್ನಾಗಿರುತ್ತೆ ದೋಸೆ ಸೊ ಆಲ್ಮೋಸ್ಟಾಗಿ ಹತ್ತುವರೆ ಒಳಗಡೆ ತಿಂಡಿ ಆಗಿದೆ ಇನ್ನೂ ಎಲ್ಲ ರೆಡಿ ಮಾಡಬೇಕು ಸಿಹಿ ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆಗಿಲ್ಲ ಏನಕ್ಕಂದರೆ ಇದು ಬೆಳಿಗ್ಗೆದು ತಿಂಡಿಯೆಲ್ಲ ಆಗಬೇಕಾದ್ರೆ ಹನ್ನೊಂದು ಗಂಟೆ ಆಗಿತ್ತು ಮತ್ತೆಲ್ಲ ರೆಡಿ ಮಾಡಬೇಕು ತುಂಬ ಕೆಲಸ ಇರುತ್ತೆ ಅಲ್ವಾ ಮ ಅವಳನ್ನು ನೋಡ್ಕೊಳ್ತಾ ಇರಬೇಕು ಇಬ್ಬರೇ ಇರೋದು ತುಂಬ ಕೆಲಸ ಇರುತ್ತೆ ಹಬ್ಬ ಅಂತ ಅಂದಾಗ ಸೊ ಹಾಗಾಗಿ ಮತ್ತೆ ಸಿಹಿ ತಿಂಡಿ ಬೇರೆ ಏನೂ ಮಾಡೋದಕ್ಕೆ ಹೋಗಿರಲಿಲ್ಲ ಸೊ ನಾನೇ ಅದೇ ಮಾಡಿರುವಂಥದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಟೈಮಿಂಗ್ ಟೈಮಿಂಗ್ಸೇ ಬಂದಿಲ್ಲ ನಮಗೆ ಸೊ ಹಾಗಾಗಿ ಸಾಕು ಇಷ್ಟು ಹೇಳ್ಬಿಟ್ಟು ಅದೇ ಥರ ನಾವು ಇದು ಮಾಡಿದ್ವಿ ಇವಾಗ ದೋಸೆ ಕೂಡ ರೆಡಿಯಾಗಿ ತಿಂತಾ ಇದ್ದೀವಿ ನೋಡಿ ಆಲೂಗಡ್ಡೆ ಬಾಜಿ ಕೂಡ ರೆಡಿ ಇದೆ ಚೆನ್ನಾಗಾಗುತ್ತೆ ಆಲೂಗಡ್ಡೆ ಬಾಜಿ ದೋಸೆಗೆ ತಿನ್ನೋದಕ್ಕೆ ಈ ಥರ ತೆಳುವಾಗಿ ಮಸಾಲೆ ದೋಸೆ ಥರ ಮಾಡಿದರೆ ಇದೆ ಅಲ್ವ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇವ್ರು ಮಾಡ್ತಾ ಇದ್ದಾರೆ ಪಟಾಕಿಯನ್ನು ಇದು ಮಾಡ್ತಾ ಇದ್ದಾರೆ ಅದೊಂದು ಚಿಕ್ಕದಾಗಿ ಬರುತ್ತೆ ನೋಡಿ ಮಕ್ಕಳಿಗೆ ಎಸೆಯೋದು ಆ ಥರ ಇವಾಗ ನಾನು ಹೂವಿನ ಮಾಲೆ ಎಲ್ಲ ಕಟ್ಟಿ ಇಟ್ಟಿದ್ದೇನೆ ನೋಡಿ ಇಲ್ಲಿ ಮಧ್ಯಾಹ್ನ ಕೂಡ ದೋಸೆನೇ ತಿಂದ್ವಿ ನಾವು ದೀಪಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲೆಲ್ಲ ನಾವು ಸ್ವಲ್ಪ ಸ್ವಲ್ಪ ರೆಡಿ ಮಾಡಿದ್ವಿ ಟೈಮ್ ಬಂದು ಆರು ಗಂಟೆ ಆಗಿದೆ ಆರು ಗಂಟೆಗೆ ಹತ್ತು ನಿಮಿಷ ಇದೆ ಏಳು ಗಂಟೆಗೆ ಪೂಜೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿದೆ ಆಲ್ಮೋಸ್ಟು ಆದರೂ ನಮಗೆ ಟೈಮ್ ಸರಿಯಾಗಿ ಬಂದಿಲ್ಲ ಅಂದರೆ ಲೇಟಾಯಿತು ಪೂಜೆ ಈಗ ಏಳು ಕಾಲಿಗೆನ ಇದ್ದಾರೆ ಏಳು ಕಾಲು ಏಳು ಇಪ್ಪತ್ತಕ್ಕೇನ ಏಳಿಗೆ ನೋಡಿ ಬಟ್ಟೆ ಹೊಸ ಬಟ್ಟೆ ಎಲ್ಲ ಹಾಕಿದ್ದೇನೆ ಹಾಗಾಗಿ ಮೆಷಿನ್ಗೂ ಕೂಡ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿಯೆಲ್ಲ ಮಾಡ್ತಾ ಇದ್ವಿ ಇವಳು ನೋಡಿ ಏನು ಮಾಡ್ತಾಯಿದ್ದಾಳೆ ಬಟ್ಟೆ ಹಾಕ್ಕೊಂಡು ಅಂತೇಳಿ ಅವಳು ಹಚ್ತಾ ಆಯ್ತಾ ದೀಪ ನಾನು ಹಚ್ತೀನಿ ಅಂತ ಅಂತೇಳ್ಬಿಟ್ಟು ಅವಳಲ್ಲೇ ಕೊಟ್ಟರೆ ಅವಳಿಗೆ ಗೊತ್ತಾಗಲ್ಲ ಕೆಳಗಡೆ ಎಲ್ಲ ಎಣ್ಣೆ ಬಿಡುತ್ತೆ ಸೊ ನಾನು ಒಂದು ಕೈಯಲ್ಲಿ ಇಟ್ಕೊಂಡು ದೀಪವನ್ನು ಹಚ್ತಾ ಇದ್ದೆ ನಾನು ಹಚ್ತೀನಿ ಅಂತ ಹೇಳ್ತಿದ್ಲು ಸೊ ಅವಳ ಕೈಯಲ್ಲೂ ಹಚ್ಚಿಸಿದ್ದೀವಿ ದೀಪನ ದೀಪ ಅವಳು ಹಚ್ತಾ ಇದ್ಲು ಅವಳ ಕೈಯಲ್ಲಿ ಕೊಟ್ಬಿಟ್ಟು ದೀಪವನ್ನು ಹಚ್ತಾ ಇದ್ವಿ ಸೊ ಆಮೇಲೆ ನಾನು ಅದನ್ನು ಕೆಳಗಡೆ ಇಡ್ತಾಯಿದ್ದೆ ಅವಳು ಹಚ್ತೀನಿ ಅಂತ ಹೇಳ್ತಾ ಇದ್ಳು ಸೊ ನೋಡಿ ಈಗ ನಾನು ವೀಡಿಯೋವನ್ನು ಮಾಡ್ತಾ ಇದ್ದೇನೆ ಆಮೇಲೆ ಅರಿಶಿಣ ಕುಂಕುಮಕ್ಕೂ ಕೂಡ ಕರೆದಿದ್ದೆ ಸೊ ಹಾಗಾಗಿ ಬಂದಿದ್ದರು ಹಾಗಾಗಿ ಅಲ್ಪ ಸ್ವಲ್ಪ ವೀಡಿಯೋಗಳನ್ನು ಕೂಡ ಮಾಡಿರೋದು ಪೂಜೆ ಮಾಡಿರೋದು ನಾನು ವೀಡಿಯೋ ಮಾಡಿರಲಿಲ್ಲ ಇಲ್ಲಿ ಪ್ರಸಾದ ಕೂಡ ಮಾಡಿದ್ದೆ ಅವಲಕ್ಕಿ ಪಂಚಕಜ್ಜಾಯ ಮಾಡಿದ್ದೆ ಬಾಳೆಹಣ್ಣಿನ ರಸಾಯನ ಥರ ಮಾಡಿದ್ದೆ ಕೋಸಂಬ್ರಿ ಮಾಡಿದ್ದೆ ಮತ್ತು ಚಕ್ಲಿ ಸಾರಿ ಏನು ಕಡ್ಡಿ ಮತ್ತೆ ಇದು ಇದು ನೋಡಿ ಫ್ಲಿಪ್ಕಾರ್ಟಲ್ಲಿ ತಗೊಂಡಿರುವಂಥದ್ದು ದೀಪ ತುಂಬ ಚೆನ್ನಾಗಿದೆ ಆಮೇಲೆ ಇದು ಕೂಡ ಅಷ್ಟೇ ದೀಪ ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದುದು ಇದೆಲ್ಲ ಸಣ್ಣ ದೀಪ ಮಣ್ಣಿನ ದೀಪ ಬರುತ್ತೆ ನೋಡಿ ಇಲ್ಲೆಲ್ಲ ಫುಲ್ಲು ದೀಪ ಹಚ್ಚಿದ್ವಿ ನಾವು ಕೆಳಗಡೆ ಕೂಡ ಲೈಟಿಂಗ್ಸು ಎಲ್ಲ ಹಾಕಿದ್ವಿ ಇದು ಆವತ್ತು ನಮಗೆ ಏನು ಅಂತ ಅಂದರೆ ವೀಡಿಯೋ ಕೆಳಗಡೆ ಹೋಗಿ ಎಲ್ಲ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಗುರುವಾರದಿದು ಗುರುವಾರ ಸಂಜೆದ ವೀಡಿಯೋ ಇಲ್ಲೆಲ್ಲ ದೀಪ ಹಚ್ಚಿದ್ವಿ ನೋಡಿ ಇದು ಕೂಡ ಅಷ್ಟೇ ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದು ದೀಪ ಇದಕ್ಕೆ ಒಳಗಡೆ ನೀರು ಹಾಕಿಬಿಟ್ಟು ಇಲ್ಲಿ ಹೂವನ್ನು ಹಾಕಿದ್ರಾಯಿತು ಇದಕ್ಕೆ ಎಣ್ಣೆ ಹಾಕಿ ದೀಪ ಹಚ್ಚಿದ್ರಾಯಿತು ತುಂಬ ಚೆನ್ನಾಗಿದೆ ಇದು ಕೂಡ ಇದು ಎರಡಿತ್ತು ಒಂದು ಒಳಗಡೆ ಹಚ್ಚಿದ್ವಿ ಒಂದು ಹೊರಗಡೆ ಹಚ್ಚಿದ್ವಿ ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಮೆಷಿನ್ಗೂ ಕೂಡ ಪೂಜೆ ಎಲ್ಲ ಮಾಡಿದರೆ ನಾನು ಅದು ವೀಡಿಯೋ ಎಲ್ಲ ಮಾಡಿರಲಿಲ್ಲ ಯಾಕಂದರೆ ಒಂದು ಕಡೆ ದೀಪ ಹಚ್ಚಬೇಕು ಇನ್ನು ಮೊಬೈಲ್ ಇಟ್ಕೊಂಡು ಯಾರೆಲ್ಲ ಹೋಗೋದು ಹಾಗಾಗಿ ಪೂಜೆ ಮಾಡೋವಂಥದ್ದು ವೀಡಿಯೋವನ್ನು ಮಾಡಿಲ್ಲ ಆಮೇಲೆ ನಾನು ಇದೆಲ್ಲ ವೀಡಿಯೋವನ್ನು ಮಾಡಿಕೊಂಡಿರೋದು ಮೆಷಿನ್ಗೂ ಕೂಡ ಪೂಜೆ ಕೂಡ ಅಷ್ಟೇ ಇನ್ನು ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಸ್ಲ್ಯಾಪ್ ಮೇಲ್ಗಡೆ ಬಂದು ಪಟಾಕಿಯನ್ನು ಪಟಾಕಿ ಅಂದರೆ ಏನಿಲ್ಲ ಇದು ನೋಡಿ ನೆಲ ಚಕ್ರ ನೆಲಚಕ್ರ ಬಿಡ್ತಾ ಇದ್ವಿ ಆಮೇಲೆ ನೆಲಚಕ್ರ ಅಷ್ಟೇ ನಾ ಬೇರೆ ತಗೊಂಡು ಬಂದಿಲ್ಲ ಆಮೇಲೆ ಇವಳಿಗೆ ಪಾಪುಗೆ ಸುರ್ಸುರು ಕಡ್ಡಿ ಬರುತ್ತೆ ನೋಡಿ ಅದು ಅಷ್ಟೇ ಮೇಲ್ಗಡೆ ಬಂದು ಸೊ ನೋಡಿ ಈ ಥರ ಇದ್ದರೆ ಒಂದು ಆರಾಮ್ಸೆ ಅಂತ ಅನಿಸುತ್ತೆ ಅಂದರೆ ನಮ್ಮ ಪಾಡಿಗೆ ನಾವು ಇರ್ಬೋದು ಪಟಾಕಿಯನ್ನು ಹಚ್ಬೋದು ಏನು ತೊಂದರೆ ಇಲ್ಲ ಪಟಾಕಿ ಸಿಡಿಸೋದೆಲ್ಲ ಪಟಾಕಿ ಅಂತ ಅಂದಿರಲಿಲ್ಲ ಆಮೇಲೆ ಇದೊಂದು ಅಷ್ಟೇ ಬೇರೇನು ಸಿಡಿಸುವಂಥ ಪಟಾಕಿ ತಂದಿರಲಿಲ್ಲ ಮ ಬಟ್ ಏನು ಗೊತ್ತಾ ಗುರುವಾರನೇ ಬೆಳಿಗ್ಗೆನೇ ಸ್ಟಾರ್ಟ್ ಆಗಿದೆ ಪಟಾಕಿ ಗುರುವಾರ ಅಂತೂ ಸಂಜೆ ಕೇಳೋದೇ ಬೇಡ ಎಲ್ಲಿ ನೋಡಿದರೂ ಪಟಾಕಿ 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 ಎತ್ತ ನೋಡಿದರೂ ಪಟಾಕಿಯನ್ನು ಇದ್ರು ಅಷ್ಟು ಪಟಾಕಿಗಳು ಇತ್ತು ಅನಿಸುತ್ತೆ ಈ ಸಲ ಎಲ್ಲ ಜಾಸ್ತಿ ಪಟಾಕಿಯನ್ನು ಸಿಡಿಸ್ತಾ ಇದ್ರು ಸೊ ಹಾಗಾಗಿ ನಾವು ಕೂಡ ಇದು ಇಲ್ಲಿ ಮೇಲ್ಗಡೆ ಮಾಡ್ತಾ ಇದ್ವಿ ಅವಳಿಗೇನು ಭಯ ಇರಲಿಲ್ಲ ಪಾಪುಗೆ ಅದನ್ನೆಲ್ಲ ನೋಡಿಬಿಟ್ಟು ಖುಷಿ ಆಗ್ತಾ ಇತ್ತು ಅವಳಿಗೆ ನೋಡ್ತಾ ಇದ್ಲು ಪಟಾಕಿ ಹೋಗಿ ಹಚ್ಚೋಣ ಹಚ್ಚೋಣ ಅಂತೆಲ್ಲ ಹೇಳ್ತಾ ಇದ್ಲು ಅವಳು ಹಾಗಾಗಿ ಇದು ಗುರುವಾರ ಸಂಜೆದು ಮತ್ತೆ ಅವರು ಅರಿಶಿಣ ಕುಂಕುಮ ಎಲ್ಲ ಕೊಟ್ಬಿಟ್ಟು ನಾನು ಮತ್ತೆ ಮೇಲ್ಗಡೆ ಬಂದು ಪಟಾಕಿಯನ್ನು ಸೇಡಿಸ್ತಿರೋದು ಅರ್ಶಿನ ಕುಂಕುಮ ಎಲ್ಲ ಕೊಡೋದು ವೀಡಿಯೋ ಎಲ್ಲ ಮಾಡಿರಲಿಲ್ಲ ನಾನು ಹಾಗಾಗಿ ಮತ್ತು ಇನ್ನೊಂದಿದೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಆಯಿತಾ ನೆಕ್ಸ್ಟ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಇವಾಗ ನೋಡಿ ಇವಳು ಸುರ್ಸುರು ಬತ್ತಿ ಹಚ್ತಾ ಇದ್ದಾಳೆ ಪಾಪು ನೋಡಿ ಇಟ್ಕೊಂಡು ಅವಳಿಗೆ ಭಯನೇ ಇಲ್ಲ ಸ್ವಲ್ಪನೂ ಭಯ ಇಲ್ಲ ಅವಳಿಗೆ ಅಂದರೆ ಕಣ್ಣು ಸ್ವಲ್ಪ ಇದೆ ಅಂದರೆ ಅದು ಸ್ಪಾರ್ಕ್ ಥರ ಇರುತ್ತೆ ನೋಡಿ ಅದು ಫುಲ್ಲು ಕಣ್ಣಿಗೆ ಹೊಡಿಯತ್ತಾಯಿತಾ ನನಗೇ ಕಣ್ಣು ಬಿಟ್ಟು ನೋಡೋಕ್ಕಾಗಲ್ಲ ಹಾಗಾಗಿ ಅದಕ್ಕೆ ಅವಳು ಕಣ್ಣಿಂಗ್ ಮುಚ್ಚ್ತಾ ಇದ್ಲು ಒಮ್ಮೆ ತೆರಿತಾ ಇದ್ಲು ಬಿಟ್ಟರೆ ಬೇರೆ ಅವಳಿಗೆ ಭಯ ಇರಲಿಲ್ಲ ಮತ್ತೆ ಕೊಡು ಕೊಡು ಅಂತ ಹೇಳ್ತಿದ್ಲು ನಾನು ಹಿಡ್ಕೊತೀನಿ ಅಂತೇಳಿ ಹೇಳ್ತಾ ಇದ್ಲು ಹಿಡ್ಕೊಂಡ್ರೆ ಏನು ಮಾಡ್ತಿದ್ಲು ಗೊತ್ತಾ ಅವಳು ಹಿಡ್ಕೊಂಡ್ರೆ ಸಲ ಹಿಡ್ಕೊಳ್ತಾಳೆ ಆಮೇಲೆ ಕೆಳಗಡೆ ಹಾಕಿಬಿಡ್ತಾಳೆ ಅವಳು ಆ ಥರ ಮಾಡ್ತಾ ಅದಕ್ಕೆ ಹಿಂದ್ಗಡೆ ಹಿಡ್ಕೊಳ್ಬೇಕು ಅಂತೇಳಿ ಇದು ಮಾಡ್ತಾ ಇದ್ವಿ ಆಮೇಲೆ ಅಲ್ಲಿ ಒದ್ದೆ ಇತ್ತಲ್ವಾ ಅಲ್ಲಿ ಒದ್ದೆಯಲ್ಲಿ ಇಟ್ಟುಬಿಟ್ರೆ ಅದು ಮತ್ತೆ ಹಚ್ಚೋದಿಲ್ಲ ಸುಮಾತರ ಆಗ್ತಾಯಿತ್ತು ಅವಳಿಗಂತೂ ತುಂಬಾ ಖುಷಿಯಾಯಿತು ಅವಳಂತೂ ಫುಲ್ ಎಂಜಾಯ್ ಮಾಡ್ತಾಳೆ ಹಬ್ಬನ ಏನು ಗೊತ್ತು ಅವತ್ತು ಜೋರು ಹಠ ಅವಳದು ಈ ಅಮಾವಾಸ್ಯೆ ಬೇರೆ ಅಲ್ವಾ ಜೋರು ಹಠ ಮಾಡ್ತಾ ಅವಳು ಆದರೂ ಹಠದಲ್ಲೂ ನಾವು ಹಬ್ಬನ ಆಚರಿಸ್ತಾ ಆಚರಿಸಿದ್ವಿ ಅದು ಮಕ್ಕಳಂದರೆ ಹಾಗೇನೂ ಇರುತ್ತೆ ಅವರು ಏನಾದರೂ ಹಬ್ಬಲ್ಲಿ ಇರಬೇಕಾದ್ರೆ ಜೋರು ಹಠ ಮಾಡ್ತಿರ್ತಾರೆ ಬಟ್ ಇವಳು ಆ ಥರ ಹಠ ಮಾಡಲ್ಲ ಅಮಾವಾಸ್ಯೆಗೆ ಮಾತ್ರ ಆ ಥರ ಮಾಡ್ತಾಳೆ ಬೇರೆ ಹಬ್ಬ ಎಲ್ಲ ಮಾಡಿದ್ವಿ ನೋಡಿ ವರ್ಮಾಲಕ್ಷ್ಮಿ ಆವಾಗ ಸಹ ಇಷ್ಟು ಹಠ ಮಾಡ್ತಿರಲಿಲ್ಲ ಅದು ಈ ಸಲ ದೀಪಾವಳಿ ಲಕ್ಷ್ಮೀ ಪೂಜೆ ಎಣ್ಣೆ ಸ್ನಾನ ಎಲ್ಲ ಒಂದೇ ದಿನ ಅಲ್ವಾ ಹಾಗಾಗಿ ಜೋರು ಹಠ ಸ್ವಲ್ಪ ಇತ್ತು ಅಂದರೆ ಏನಾದರೂ ನಾವು ಮಾಡ್ತಾಯಿದ್ರೆ ಮಾಡ್ತಾ ಇದ್ಲು ಸುಮ್ಮನೆ ಕೂತ್ಕೊಂಡ್ರೆ ಏನು ಇದು ಮಾಡ್ತಾ ಇರಲಿಲ್ಲ ಸೊ ಇವಾಗ ನಾನು ಕೂಡ ಅವಳು ಜೊತೆಗೆ ಹಿಡ್ಕೊಂಡು ಸುರುಸುರು ಬತ್ತಿಯನ್ನು ಹಚ್ತಾಯಿದ್ವಿ ಅವಳು ನಗ್ತಾ ಇದ್ಳು ಅವಳು ಕೆಳಗಡೆ ಹಿಡ್ಕೊ ಅಂದರೆ ಮೇಲ್ಗಡೆ ಹಿಡ್ಕೋತಾ ಇದ್ಲು ಅದಕ್ಕೆ ನಾನು ಹಿಡ್ಕೊಳ್ತಿದ್ದೆ ನಂಗೆ ಭಯ ಆಗ್ತಾಯಿತ್ತು ಎಲ್ಲಾದರೂ ಮೇಲ್ಗಡೆ ಕೈ ಹಾಕಿ ಬಿಡ್ತಾಳೆ ಏನ ಹೇಳ್ಬಿಟ್ಟು ಸೊ ನಾವು ಏನು ಅಂತಂದರೆ ಮಕ್ಕಳಿಗೆ ಈ ಥರ ಏನು ಗೊತ್ತು ಒಂಥರ ಹೊಸತನವನ್ನು ಕಲಿಸ್ಕೊಡ್ಬೇಕು ಆವಾಗ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ ಏನೂ ಮುಡ್ತಾರೆ ಬಿಸಿ ಆಗುತ್ತೆ ಅಂದರೆ ನಾವು ಅವರಿಗೆ ಹೇಳ್ಕೊಡ್ಬೇಕು ಈ ಥರ ಕೆಳಗಡೆ ಇಟ್ಕೋಬೇಕು ನಾವು ಮೇಲ್ಗಡೆ ಕೈಯನೇ ಇಟ್ಕೊಂಡ್ರೆ ಆಯ್ತು ಅಷ್ಟೇ ಬೇರೆ ಏನು ಭಯ ಇಲ್ಲ ಬೇರೆ ಪಟಾಕಿ ಎಲ್ಲ ಹೊಡೆಯುವಂಥದ್ದಾದರೆ ಭಯ ಅಂತೇಳಿ ಈ ಥರದ್ದೇನು ತೊಂದರೆ ಇಲ್ಲ ಗಟ್ಟಿಯಾಗಿ ಇಟ್ಕೊಂಡ್ರೆ ಆಯಿತು ಮ ಮಕ್ಕಳನ್ನು ಅಷ್ಟೇ ಅವರಿಗೊಂದು ಆಗುತ್ತೆ ಅವರಿಗೊಂದು ಇದಾಗುತ್ತೆ ಈಗ ಬೇರೆ ಮನೆಗಳಲ್ಲೆಲ್ಲ ಪಟಾಕಿ ಸಿಡಿಸ್ತಾನ ನೋಡ್ತಾ ಇರ್ತಾರೆ ಮಕ್ಕಳೆಲ್ಲ ಇಟ್ಕೊಳ್ಳೋದನ್ನು ಅವಾಗ ಅವರಿಗೂ ಕೂಡ ಆಸೆ ಆಗುತ್ತೆ ಬೇಕು ಅಂತೇಳಿ ಅದನ್ನು ಆಗಲ್ಲ ಸೊ ಅದಕ್ಕೋಸ್ಕರ ಈ ಥರ ನಾವು ಮಕ್ಕಳಿಗೆ ಹೊಸತನವನ್ನು ಕಲಿಸ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೈಟ್ ಊಟ ಮಾಡ್ತಾ ಇದ್ವಿ ಗುರುವಾರ ಪೂಜೆ ಎಲ್ಲ ಮುಗಿಸಿ ಪಟಾಕಿ ಎಲ್ಲ ಸೇರಿಸಿ ಬಂದು ಒಂಬತ್ತುವರೆಗೆ ಏನೋ ಊಟ ಮಾಡ್ತಾ ಇದ್ದೀವಿ ನೋಡಿ ನಾನೇನು ಮಾಡಿದ್ದೆ ಅಂತ ಅಂದರೆ ಸುವರ್ಣಗಡ್ಡೆ ಮತ್ತು ಕಡಲೆ ಪಲ್ಯ ಮಾಡಿದೆ ಮಸಾಲೆ ಹಾಕಿ ಆಮೇಲೆ ಆಲೂಗಡ್ಡೆ ಬಾಜಿ ಕೂಡ ಇದೆ ನೆಕ್ಸ್ಟ್ ಬಂದು ರಸಮ್ ಕೂಡ ಇದೆ ಆಮೇಲೆ ಇದು ಪಾಯಸ ಆಮೇಲೆ ಬೀನ್ಸ್ ಪಲ್ಯ ಇದೆ ಆಮೇಲೆ ಅವಲಕ್ಕಿ ಇದೆ ಅನ್ನ ಇದೆ ಅವಳು ನೋಡಿ ಏನು ಮಾಡ್ತಿದ್ದಾಳೆ ಮೊಸರು ಅದೇ ಅಷ್ಟೇ ಮಾಡಿರೋದು ಮತ್ತು ಇಲ್ಲಿ ಕಡ್ಡಿ ರವೆ ಉಂಡೆ ಇದಿಷ್ಟೇ ಕೋಸಂಬರಿ ಪಾಯಸ ಇದು ಗೋಧಿ ಕಡಿದು ಪಾಯಸ ಮಾಡಿದ್ದು ಸೊ ಇದು ನೆಕ್ಸ್ಟ್ ಡೇ ಶುಕ್ರವಾರದ್ದು ವೀಡಿಯೋ ಗುರುವಾರ ಸಂಜೆ ಅಲ್ಲಿಗೆ ಊಟಕ್ಕೆ ಆಯಿತು ಇದು ಈಗ ಶುಕ್ರವಾರ ಸಂಜೆ ವಿಡಿಯೋ ಆವತ್ತು ನೋಡಿ ನಾನು ಎಲ್ಲ ಆರು ಗಂಟೆಗೆ ದೀಪ ರೆಡಿ ಮಾಡಿದ್ದೆ ಆವತ್ತು ಸರಿಯಾಗಿ ಮಳೆ ಹೊಡೆದಿದೆ ಫ್ರೆಂಡ್ಸ್ ಎಷ್ಟು ಮಳೆ ಬಂದಿದೆ ಅಂದರೆ ಅಷ್ಟು ಅಷ್ಟು ಜೋರಾಗಿ ಮಳೆ ಹೊಡ್ತಿದೆ ಹಾಗಾಗಿ ನಾವು ಮಳೆಯೆಲ್ಲ ಹೋದ್ಮೇಲೆ ದೀಪ ಹಚ್ಚಿದ್ದು ಶುಕ್ರವಾರ ಗುರುವಾರ ಹಬ್ಬ ಮಾಡಿದ್ದು ನಮ್ಮದು ಪುಣ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಚೆನ್ನಾಗೇ ಆಯಿತು ಹಬ್ಬ ದೀಪ ಎಲ್ಲ ಹಚ್ಚಿರೋದು ಎಲ್ಲ ಖುಷಿಯಾಯ್ತು ನಮಗೆ ಆ ಶುಕ್ರವಾರ ಆರು ಗಂಟೆ ತನಕ ಮಾತ್ರ ಇದ್ದಿದೆ ಅಮಾವಾಸ್ಯೆ ಆವತ್ತು ಪೂಜೆ ಮಾಡ್ತಿದ್ರೆ ನಮ್ಮದು ಪೂಜೆಗೆ ಫಲನೇ ಸಿಗ್ತಾ ಇರಲಿಲ್ಲ ಯಾಕಂದರೆ ಏಳುವರೆ ನಂತರ ನಾವು ದೀಪವನ್ನು ಹಚ್ಚಿದ್ದು ಅಷ್ಟು ಮಳೆ ಹೊಡಿತಾ ಇತ್ತು ಪೂಜೆ ಮಾಡೋದಕ್ಕೇನೆ ಆಗ್ತಾ ಇರಲಿಲ್ಲ ನೋಡಿ ಅಷ್ಟು ಮಳೆ ಬಂದಿದೆ ಆಮೇಲೆ ನೀರನ್ನೆಲ್ಲ ಗುಡಿಸಿದ್ವಿ ನಾವು ನೀರನ್ನೆಲ್ಲ ಗುಡಿಸಿಬಿಟ್ಟು ನೋಡಿ ದೀಪ ಎಲ್ಲ ರೆಡಿ ಮಾಡಿದ್ವಿ ಏಳುವರೆ ತನಕ ಜೋರಾಗಿ ಮಳೆ ಹೊಡಿತಾ ಇತ್ತು ಏಳುವರೆ ನಂತರನೇ ನಾವು ದೀಪವನ್ನು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಷ್ಟರವರೆಗೆ ಮಳೆ ಬರ್ತಾಯಿತ್ತು ಮಳೆ ಸಿಡ್ಲೆಲ್ಲ ಬರ್ತಾಯಿತ್ತು ಶುಕ್ರವಾರ ಸಂಜೆ ಸೊ ನೋಡಿ ಏನು ಅಂತ ಅಂದರೆ ಮುಹೂರ್ತ ಅನ್ನುವಂಥದ್ದು ಎಷ್ಟು ಚೆನ್ನಾಗಿರುತ್ತೆ ಹಾಗೇ ಹೇಗಿರುತ್ತೆ ಅಲ್ವಾ ಹೇಳಬೇಕಂದ್ರೆ ಅಷ್ಟಿದು ನೋಡಿ ನಾವಿಲ್ಲಿ ಬಾಲ್ಕನಿಯಲ್ಲೆಲ್ಲ ಫುಲ್ಲು ಲೈಟಿಂಗ್ಸ್ ಹಾಕಿದ್ವಿ ನೋಡಿ ಅಲ್ಲೂ ಕೂಡ ದೀಪವನ್ನು ಹಚ್ಚಿದ್ವಿ ಈಗ ಲೈಟ್ಸ್ ಆಫ್ ಮಾಡಿ ದೀಪವನ್ನು ತೋರಿಸ್ತಾ ಇದ್ದಾರೆ ನೋಡಿ ಲೈಟ್ಸ್ ಆಫ್ ಮಾಡಿ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ ನಾವು ಲೈಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಒಂದು ವಾರ ಮುಂಚೆನೇ ಹಾಕಿದ್ವಿ ಎಲ್ಲ ರೆಡಿ ಮಾಡಿ ಇಲ್ಲೆಲ್ಲ ಮೆಟ್ಲಲ್ಲೆಲ್ಲ ದೀಪವನ್ನೆಲ್ಲ ಹಚ್ಚಿದ್ವಿ ಇದು ನೆಕ್ಸ್ಟ್ ಶುಕ್ರವಾರ ಸಂಜೆ ನೋಡಿ ಇಲ್ಲಿ ಕೂಡ ಲೈಟಿಂಗ್ಸ್ ಎಲ್ಲ ಹಾಕಿದ್ವಿ ಇಲ್ಲಿ ಎದುರುಗಡೆ ಬರೋದು ಇಲ್ಲಿ ನೋಡಿ ನೀರೆಲ್ಲ ನಿಂತಿದ್ದನ್ನು ಗುಡಿಸಿರೋದು ಇಲ್ಲೆಲ್ಲ ದೀಪ ಹಚ್ಚಿದ್ವಿ ದೀಪ ಸೇಮ್ ಎರಡು ದಿನವೂ ಚೆನ್ನಾಗಿ ದೀಪವನ್ನು ಹಚ್ಚಿದ್ವಿ ಶನಿವಾರ ಕೂಡ ಅಷ್ಟೇ ದೀಪ ಹಚ್ಚಿದ್ದೆ ನಾನು ಸ್ವಲ್ಪ ಜಾಸ್ತಿಯೂ ಹಚ್ಚಿಲ್ಲ ಅಷ್ಟೇ ಸ್ವಲ್ಪ ದೀಪ ಮಾತ್ರ ಹಚ್ಚಿರೋದು ಇದೆಲ್ಲ ಫ್ಲಿಪ್ಕಾರ್ಟಲ್ಲಿ ಮೊದಲು ತಗೊಂಡಿರೋದು ನೋಡಿ ಇಲ್ಲೆಲ್ಲ ಕಿಟಕಿಯಲ್ಲೆಲ್ಲ ದೀಪವನ್ನೆಲ್ಲ ಹಚ್ಚಿದ್ವಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಇಲ್ಲೆಲ್ಲ ಆಲ್ಮೋಸ್ಟ್ ಒಂದು ದೀಪ ನಮ್ಮ ಹತ್ರ ಒಂದು ನಲ್ವತ್ತಕ್ಕಿಂತ ಜಾಸ್ತಿಯೇ ಇತ್ತು ದೀಪ ಅಷ್ಟು ದೀಪ ಮತ್ತು ಇದೆಲ್ಲ ಇತ್ತಲ್ವಾ ದೊಡ್ಡದು ದೀಪ ಎಲ್ಲ ರೌಂಡ್ ಶೇಪಲ್ಲೆಲ್ಲ ಬಂದಿರೋದು ಫ್ಲಿಪ್ಕಾರ್ಟಲ್ಲೆಲ್ಲ ತಗೊಂಡಿರೋದು ಅದೇ ಸೇಮು ಇಲ್ಲೆಲ್ಲ ದೀಪವನ್ನು ಹಚ್ಚಿ ಅಂದರೆ ದೀಪಗಳ ಹಬ್ಬ ಅಲ್ವಾ ಎಲ್ಲಿ ನೋಡಿದರೂ ದೀಪವೇ ಇರಬೇಕು ಸೊ ಇಲ್ಲೆಲ್ಲ ದೀಪ ಮೆಟ್ಲಲ್ಲೆಲ್ಲ ಇಟ್ಟಿದ್ವಿ ದೀಪಗಳನ್ನು ಮಳೆ ಚೆನ್ನಾಗಿ ಬಂದಿರೋದ್ರಿಂದ ಆವತ್ತು ಪಟಾಕಿ ಸಿಡಿಸೋದು ಸ್ವಲ್ಪ ಕಡಿಮೆ ಆಗಿತ್ತು ಮಳೆ ನಿಂತ ಮೇಲೆ ಮತ್ತೆ ಸ್ಟಾರ್ಟ್ ಆಯಿತು ಪಟಾಕಿ ಸಿಡಿಸೋದು ಆಯಿತಾ ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ದೀಪವನ್ನು ಹಚ್ಚಿದ್ದೀವಿ ಇಲ್ಲಿ ನೋಡಿ ನಾನು ವೀಡಿಯೋಗೆ ಸ್ವಲ್ಪ ಏನು ಅಂತಂದರೆ ಒಂದು ದಿನ ಮುಂಚೆ ಇದು ವಾಯ್ಸ್ ಕೊಟ್ಟಿದ್ದು ಮತ್ತೆ ಪುನಃ ವಾಯ್ಸ್ ಇದ್ದೀನಿ ಅರ್ಧ ಮಾತ್ರ ವಾಯ್ಸ್ ಕೊಟ್ಟಿದ್ದೆ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಲೇಟಾಯಿತು ಸ್ವಲ್ಪ ಹುಷಾರಿಲ್ಲ ತಲೆನೋವು ಒಂದು ಸಲ ಮಳೆ ಬರುತ್ತೆ ಒಂದು ಸಲ ಬಿಸಿಲು ಬರುತ್ತೆ ಸೊ ಹಾಗಾಗಿ ತಲೆನೋವೆಲ್ಲ ಆಗ್ತಾಯಿತ್ತು ಹಾಗಾಗಿ ನಾನು ವಾಯ್ಸ್ ಕೊಟ್ಟಿರಲಿಲ್ಲ ಮತ್ತು ಪುನಃ ಕಂಟಿನ್ಯೂ ವಾಯ್ಸ್ ಇದ್ದೇನೆ ನೆಕ್ಸ್ಟ್ ಡೇ ಬಿಟ್ಟು ನಾನು ಹಾಗಾಗಿ ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಫುಲ್ಲು ಎಲ್ಲಿ ನೋಡಿದರೂ ಪಟಾಕಿ 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 ನೋಡಿ ಎಲ್ಲಿ ಸುತ್ತ ಮೊದಲು ನೋಡಿದ್ರೂ ಪಟಾಕಿಯೇ ಇದಾಗ್ತಾಯಿತ್ತು ಆಮೇಲೆ ಇದು ನೋಡಿ ಇದಕ್ಕೆ ಹೆಸರು ಏನಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಇದು ಫ ಬಟ್ ಇದೇನೋ ಸ್ಕೈ ಅಂದರೆ ಆಕಾಶದ ಮೇಲೆ ಹಾರೋದೊಂದು ಆಯಿತಾ ಇದಕ್ಕೇನಿಲ್ಲ ಇದಕ್ಕೆ ಒಂದು ಸ್ವಲ್ಪ ಇಲ್ಲಿ ಕ್ಯಾಂಡ್ಲ್ ಥರ ಇರುತ್ತೆ ಅಲ್ಲಿ ಬೆಂಕಿ ಹಚ್ಚಬೇಕು ಬೆಂಕಿ ಹಚ್ಚಿದ ಆದ ತಕ್ಷಣ ಇದು ಒಳಗಡೆ ಅದು ಏನು ಅಂದರೆ ಹೊಗೆ ತುಂಬಿಕೊಳ್ಬೇಕು ಅದರಲ್ಲಿ ಫುಲ್ಲು ಗಾಳಿ ತುಂಬಿಕೊಳ್ಬೇಕು ಒಳಗಡೆ ಗಾಳಿ ತುಂಬಿ ಆದ ನಂತರ ಇದನ್ನು ಮೇಲ್ಗಡೆ ಬಿಡೋದು ನಾವು ಗುರುವಾರ ನೈಟ್ ಬಿಟ್ಟಿದ್ವಿ ಅದು ಹೋಗೇ ಇಲ್ಲ ಮೇಲೆ ಏನಕ್ಕಂತಂದರೆ ಗಾಳಿ ಇತ್ತು ಇದಕ್ಕೆ ಗಾಳಿ ಇರಬಾರ್ದು ಓಕೆನಾ ನೋಡಿ ಈಗ ಮೇಲ್ಗಡೆ ಹೋಗ್ತಾ ಇದೆ ನೋಡಿ 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 ಹೋಯಿತು ಮೇಲ್ಗಡೆ ತುಂಬ ಖುಷಿಯಾಯಿತು ನಮಗೆ ಒಂದಕ್ಕಿದು ಐವತ್ತು ರೂಪೀಸ್ ಹಾಗಾಗಿ ಐವತ್ತು ರೂಪಾಯಿಸ್ ಹೋಯ್ತಲ್ಲ ಅಂತೇಳಿ ಬೇಜಾರಾಗಿತ್ತು ಅಂದರೆ ಅವತ್ತಿನ ದಿನ ಗಾಳಿ ಇತ್ತು ಇದು ಈಗ ಶುಕ್ರವಾರ ಅವತ್ತು ಮಳೆ ಬಂದಿರೋದ್ರಿಂದ ಗಾಳಿ ಇರಲಿಲ್ಲ ಸೊ ಹಾಗಾಗಿ ಈಗ ನೋಡಿ ಮೇಲ್ಗಡೆ ಹೋಗ್ತಾ ಇದೆ ನೋಡಿ ಎಷ್ಟು ಮೇಲ್ಗಡೆ ಹೋಗಿದೆ ಅಂದರೆ ನಮಗೆ ಮತ್ತೆ ಇಲ್ಲ ಜಸ್ಟು ದೀಪ ಥರ ಏನೋ ಒಂದು ಸ್ವಲ್ಪ ಥರ ಕಾಣಿಸುತ್ತೆ ಅಷ್ಟೇ ಆಮೇಲೆ ಅದು ಒಂದು ಸ್ವಲ್ಪ ಐದು ನಿಮಿಷನೂ ಇರಲ್ಲ ಒಂದು ಫೋರ್ ಮಿನಿಟ್ಸ್ ಅಷ್ಟೇ ಆಮೇಲೆ ಮೇಲೆ ಹೋಗುತ್ತೆ ಆಮೇಲೆ ಅದು ಆಫ್ ಆಗಿ ಅಲ್ಲೇ ಕೆಳಗಡೆ ಬೀಳುತ್ತೆ ನಿಧಾನವಾಗಿ ನೋಡಿ ಈಗ ಮೇಲ್ಗಡೆ ಹೋಗಿದೆ ಫ್ರೆಂಡ್ಸ್ ಫುಲ್ಲು ಮೇಲ್ಗಡೆ ಹೋಗಿದೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಇದಕ್ಕೆ ಗಾಳಿ ಇರಬಾರ್ದು ಗಾಳಿ ಇದ್ರೆ ಏನಾಗುತ್ತೆ ಅಂತೇಳಿದರೆ ಬೆಂಕಿ ಫುಲ್ಲು ಬೆಂಕಿ ಫುಲ್ಲು ಹತ್ಕೊಂಡು ಬಿಡುತ್ತೆ ಹಾಗಾಗಿ ಈಗ ನಾನು ಮತ್ತೊಂದು ದಿನ ವಾಯ್ಸ್ ಇದ್ದೀನಿ ನೋಡಿ ನಂದು ವಾಯ್ಸೇ ಹೋಗಿಬಿಟ್ಟಿದೆ ಶೀತ ಆಗಿದೆ ಹಾಗಾಗಿ ನನಗೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮೂರು ದಿನದಿಂದ ವಾಯ್ಸ್ ಕೊಡ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪನೇ ಇವಾಗ ನೋಡಿ ಮತ್ತೆ ಇನ್ನೊಂದು ಇದು ಮಾಡ್ತಾ ಇದ್ದಾರೆ ನೋಡಿ ಒಟ್ಟಿನಲ್ಲಿ ಶುಕ್ರವಾರ ದಿನ ಎರಡು ಈ ಥರದ್ದು ನಾವು ಮೇಲ್ಗಡೆ ಬಿಟ್ಟಿದ್ದೀವಿ ನೋಡಿ ಗುರುವಾರ ಫುಲ್ಲು ಗಾಳಿ ಇತ್ತು ಆದ್ರಿಂದ ಅದು ಆಗಿರಲಿಲ್ಲ ಹೋಗಿರಲಿಲ್ಲ ಮೇಲ್ಗಡೆ ಸೊ ಹಾಗಾಗಿ ಮತ್ತೆ ಈಗ ಶೀತ ಸ್ಟಾರ್ಟ್ ಆಗಿದೆ ಅವಳಿಗೂ ಕೂಡ ಶೀತ ಇತ್ತು ಬಟ್ ಇವಾಗ ಅವಳಿಗೆ ಪರವಾಗಿಲ್ಲ ಅವಳಿಗೆ ಶೀತ ಆದರೆ ಏನು ತೊಂದರೆ ಇಲ್ಲ ಏನಂತ ಅಂದರೆ ಅವಳು ಈ ಸಾಂಬ್ರಾಣಿಯಲ್ಲೇ ಬರುತ್ತೆ ಅಲ್ವಾ ದೊಡ್ಡ ಪತ್ರೆಯಲ್ಲೇ ಅದು ತಿಂತಾಳಲ್ವ ಅವಳು ಸೊ ಹಾಗಾಗಿ ಶೀತ ಅಲ್ಲಿಗೆರೆ ಕಡಿಮೆ ಆಗಿಬಿಡುತ್ತೆ ಸ್ಟಾರ್ಟ್ ಆದ್ರೂಡು ಇವಾಗ ನನಗೆ ಸ್ಟಾರ್ಟ್ ಆಗಿದೆ ನಿನ್ನೆಯಿಂದ ಫುಲ್ಲು ಮೂಗು ಇದೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಅಷ್ಟು ಶೀತ ಆಗ್ಬಿಟ್ಟಿದೆ ಫುಲ್ಲು ಕೈ ಎಲ್ಲ ನೋವು ಇದೆ ಹಾಗಾಗಿ ವಾಯ್ಸ್ ಕೊಡ್ತಾಯಿದ್ದೀನಿ ತುಂಬ ಲೇಟ್ ಆಯ್ತಲ್ವಾ ವೀಡಿಯೋ ಅಪ್ಲೋಡ್ ಮಾಡೋದೇ ಹಾಗೆಯೇ ದೀಪಾವಳಿ ಹಬ್ಬ ಮುಗಿದು ಟೂ ಡೇಸ್ ಆಯಿತು ಸೊ ಇದು ಎರಡು ದಿನದ್ದು ನಾನು ಹಬ್ಬದ ವೀಡಿಯೋವನ್ನು ಮಾಡಿರುವಂಥದ್ದು ಟೋಟಲಾಗಿ ಒಂದೇ ವಿಡಿಯೋದಲ್ಲಿ ನಾನು ಹಾಕ್ತಾ ಇರುವಂಥದ್ದು ಬೇರೆ ಬೇರೆ ಸಪ್ರೇಟ್ ಆಗಿ ವಿಡಿಯೋವನ್ನು ಮಾಡಿರಲಿಲ್ಲ ನೋಡಿ ಇದು ಕೂಡ ಅಷ್ಟೇ ಮೇಲ್ಗಡೆ ಹೋಯಿತು ನೋಡಿ ಫುಲ್ಲು ಮೇಲ್ಗಡೆ ಹೋಗುತ್ತೆ ನಮಗೆ ಸ್ವಲ್ಪ ಕಾಣಿಸುತ್ತೆ ಅಷ್ಟೇ ಈ ದೀಪ ಸಣ್ಣದಾಗಿ ಉರಿಯುತ್ತೆ ನೋಡಿ ಅಷ್ಟೇ ಕಾಣಿಸುತ್ತೆ ಮೇಲ್ಗಡೆ ಹೋಗಿರುತ್ತೆ ಫುಲ್ಲು ಕಾಣಿಸೋದೇ ಇಲ್ಲ ಆಮೇಲೆ ಆಮೇಲೆ ಮತ್ತೆ ಅದು ತನ್ನಷ್ಟಕ್ಕೆ ಕೆಳಗಡೆ ಅದು ಫುಲ್ಲು ಅದರ ಒಳಗಡೆ ಫುಲ್ಲು ಗಾಳಿ ತುಂಬಿರುತ್ತಲ್ವಾ ಆಮೇಲೆ ಅದು ತನ್ನಷ್ಟಕ್ಕೆ ಕೆಳಗಡೆ ಬೀಳುತ್ತೆ ಅದು ಒಂದು ಟೂ ತ್ರೀ ಮಿನಿಟ್ಸ್ ಇರುತ್ತೆ ಅಷ್ಟೇ ಮೇಲ್ಗಡೆ ಮತ್ತು ತನ್ನಷ್ಟಕ್ಕೆ ಕೆಳಗಡೆ ಬಂದು ಬೀಳುತ್ತೆ ಸೊ ಈ ಥರ ನಮ್ಮದು ದೀಪಾವಳಿ ಹಬ್ಬದ ಸೆಲೆಬ್ರೇಟ್ ಆಯಿತು ಒಂದು ಕಡೆ ಮಳೆ ಒಂದು ಕಡೆ ಆದರೂ ಅಂತೂ ಮಾಡಿದ್ವಿ ತುಂಬ ಏನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಸಿಂಪಲ್ಲಾಗಿ ಮಾಡಿರೋದು ಹಬ್ಬ ಆವತ್ತಂತೂ ಅವಳು ತುಂಬ ಹಠ ಮಾಡ್ತಾ ಇದ್ಳು ಅಮಾವಾಸ್ಯೆ ಕೂಡ ಅಲ್ವ ಅಮಾವಾಸ್ಯೆಗೆ ಮಕ್ಕಳು ಗೊತ್ತಲ್ವ ನಿಮಗೆ ಎಷ್ಟು ಹಠ ಮಾಡ್ತಾರೆ ಅಂತೇಳಿ ಅದೇ ಥರ ಮಾಡ್ತಾ ಇದ್ಲು ನೋಡಿ ಅದು ಅಲ್ಲಿದೆ ನೋಡಿ ಕೆಳಗಡೆ ಅದು ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ನಿಮಗೆ ವಿಡಿಯೋದಲ್ಲಿ ದೊಡ್ಡದಾಗಿ ಕಾಣಿಸುತ್ತೆ ಅಷ್ಟೇ ಬಟ್ ಅದು ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ ಸೊ ಮಳೆ ನೋಡಿ ಬಂದಿದೆ ಆದರೂ ಇಲ್ಲಿ ಸ್ವಲ್ಪ ಒಣಗಿರೋ ಪ್ಲೇಸಲ್ಲಿಟ್ಟು ಇಟ್ಟು ನೆಲ ಚಕ್ರ ಇದ್ದಾರೆ ಆದರೂ ಕೆಲವೊಂದು ಇದಾಗಿಲ್ಲ ಆಯಿತಾ ಅದು ಫುಲ್ಲು ಒದ್ದೇಗ ಏನೋ ಗೊತ್ತಿಲ್ಲ ಕೆಲವೊಂದೆಲ್ಲ ಆಗೇ ಇಲ್ಲ ಅದು ಅಲ್ಲಿಗೆ ರೀ ಸ್ವಲ್ಪ ಹುರಿದ್ಬಿಟ್ಟು ಇದಾಗ್ತಾ ಇತ್ತು ಅಷ್ಟೇ ಸೊ ಹೀಗೆ ದೀಪಾವಳಿ ಹಬ್ಬದ ಆಚರಣೆ ಆಯಿತು ನಮ್ಮದು ನೀವು ಯಾವ ರೀತಿಯಾಗಿ ಗ್ರ್ಯಾಂಡಾಗಿ ಮಾಡಿದ್ರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಿಮಗೆ ಯಾವುದಾದ್ರೂ ರಿಕ್ವೆಸ್ಟೆಡ್ ವೀಡಿಯೋ ಬೇಕು ಅಂತಿದ್ರು ಕೂಡ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು ಹಾಗೆಯೇ ಟೇಲರಿಂಗ್ ಬಗ್ಗೆ ಕೇಳಿರೋ ವೀಡಿಯೋಸ್ಗಳು ಎಲ್ಲನೂ ಆದಷ್ಟು ಶೇರ್ ಮಾಡಿದ್ದೀನಿ ನಾನು ಇನ್ನು ಉಳಿದಂತೆ ಬ್ಲೌಸು ಕಟ್ಟಿಂಗು ಆಮೇಲೆ ಬ್ಲೌಸ್ ಮೆಷರ್ಮೆಂಟ್ ಹೆಂಗೆಲ್ಲ ಮಾಡೋದು ಅದೆಲ್ಲ ಇರುವಂಥದ್ದು ಆಮೇಲೆ ಹುಕ್ಸ್ ಹೆಂಗೆ ಹಾಕೋದು ಕಾಜಾ ಹೇಗೆ ಹಾಕೋದು ಅದೆಲ್ಲ ಕೂಡ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು ನೀವು ಪ್ಲೇ ಹೋಗಿ ಅದರಲ್ಲಿ ನಿಮಗೆ ಸಿಗುತ್ತೆ ಅದನ್ನು ನೋಡಿಬಿಟ್ಟು ಹೇಗೆ ಹಾಕೋದು ಅಂತೇಳಿ ನೀವು ನೋಡಿ ಇನ್ನುಳಿದಂತೆ ಯಾವುದಾದ್ರೂ ಹೆಲ್ತ್ ಟಿಪ್ಸ್ ಇರ್ಬೋದು ಬ್ಯೂಟಿ ಟಿಪ್ಸ್ ಇರ್ಬೋದು ಅಥವಾ ಕುಕ್ಕಿಂಗ್ ವೀಡಿಯೋಸ್ಗಳಿರ್ಬೋದು ಯಾವುದು ಬೇಕು ನೀವು ಕಮೆಂಟ್ ಮಾಡ್ಬೋದು ಹಾಗೆಯೇ ನೀವು ನನ್ನ ಹಳೆಯ ವೀಡಿಯೋಸ್ಗಳನ್ನೆಲ್ಲ ನೋಡಿ ಅದರಲ್ಲಿ ಎಲ್ಲ ಕಂಟೆಂಟ್ ಇರುವ ವೀಡಿಯೋಸ್ಗಳನ್ನೇ ಮಾಡಿದ್ದೀನಿ ನಾನು ಕುಕ್ಕಿಂಗ್ ಇರ್ಬೋದು ಹೆಲ್ತ್ ಇರ್ಬೋದು ಸೊ ಆಲ್ಮೋಸ್ಟ್ ಎಲ್ಲವೂ ಕೂಡ ನಿಮಗೆ ಯೂಸ್ ಆಗುವಂಥ ವೀಡಿಯೋಸ್ಗಳೇ ನನ್ನ ಚಾನಲ್ನಲ್ಲಿರೋದು ಹಳೆಯ ವೀಡಿಯೋಸ್ಗಳನ್ನೆಲ್ಲ ನೋಡಿ ಚೆನ್ನಾಗಿರುವ ವೀಡಿಯೋಸ್ಗಳು ಕೂಡ ಇದೆ ಹಾಗೇ ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ನನ್ನ ಇನ್ನೊಂದು ಎಜುಕೇಷನ್ ಚಾನಲ್ ಇದೆ ಧನ್ವಿಕಾ ಎಜುಕೇಷನ್ ಚಾನಲ್ ಅಂತ ಆ ಚಾನಲ್ಗೂ ಏನು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ ಲಿಂಕನ್ನು ನಾನು ಕಮ್ಯುನಿಟಿ ಪೋಸ್ಟ್ ಹಾಕ್ತಾ ಇರ್ತೇನೆ ಸೊ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಆದಷ್ಟು ಜನರಿಗೆ ಶೇರ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್